ನಮಸ್ಕಾರ, ವೆಲ್ಕಮ್ ಟು ರೇಖಾಸ್ ಲಾಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೀತಿಯ ಟ್ರೆಡಿಷ್ನಲ್ ಮತ್ತು ಅಥೆಂಟಿಕ್ ಸ್ಟೈಲಲ್ಲಿ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿಗೆ 2 ಬೌಲ್ ಅಷ್ಟು ಸೋನಾ ಮಸೂರಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಕ್ಕಿ ಬೇಕಾದರೂ ತೊಗೋಬೋದು. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ರೈಸನ್ನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/2 ಕಪ್ಪಷ್ಟು ಕಡಲೆಬೇಳೆ, 1/2 ಕಪ್ಪಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಕೊಂಡು ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇದರ ಘಮ ಬರೋವರೆಗೆ ಇದನ್ನ ಹುರಿದ್ಕೊಳ್ತೀನಿ. ಕಲರು ಚೇಂಜ್ ಆಗ್ತಾ ಇದೆ, ಈಗ ಚೆನ್ನಾಗಿ ಹುರಿದಿದೆ, ಇದು ಫುಲ್ ಘಮ ಬರ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ 2-3 ಸಲ ತೊಳೆದ್ಬಿಟ್ಟು 1/2 ಗಂಟೆಗಳ ಕಾಲ ನೆನೆಸಿಡ್ತೀನಿ. 1/2 ಗಂಟೆ ಆಗಿದೆ. ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಸ್ಮೂತಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಮೂತ್ ಮಾಡ್ಕೊಂಡಿದ್ದೀನಿ, ತರಿ ತರಿ ಇರಬಾರ್ದು. ಚಕ್ಲಿ ಹಿಟ್ಟು ಈ ಹದದಲ್ಲಿ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಸುಮಾರು ಇಡ್ಲಿ ಹಿಟ್ಟಿನ ಹದಕ್ಕಿದೆ ಇದು. ಚಕ್ಲಿ ಹಿಟ್ಟಿಗೆ ಈಗ 2 ಟೇಬಲ್ಸ್ಪೂನಷ್ಟು ಜೀರಿಗೆ, 2 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ಸ್ಪೂನಷ್ಟು ಓಂ ಕಾಳನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇಷ್ಟಿಟ್ಟಿಗೆ ಸುಮಾರು 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಕುಕ್ಕರಲ್ಲಿಟ್ಬಿಟ್ಟು, ಕುಕ್ಕರ್ ವೇಟ್ ಹಾಕದೇನೆ ಒಂದು ತಟ್ಟೆ ಮುಚ್ಚಿಬಿಟ್ಟು 10-15 ನಿಮಿಷ ಸ್ಟೀಮ್ ಮಾಡ್ಕೊಳ್ತೀನಿ. ಇದಾಗಿದೆ. ಈಗ ನೋಡಿ, ಈ ರೀತಿ ಆಗಿದ್ದರೆ ಇದು ಸರಿಯಾಗಿ ಬೆಂದಿದೆ ಅಂತ ಅರ್ಥ, ಅಂದರೆ ನಮಗೆ ಚಕ್ಲಿ ಹಿಟ್ಟಿನ ಹದ ಸರಿ ಇದೆ ಅಂತ ಅರ್ಥ. ಇಷ್ಟು ಬೆಂದರೆ ಸಾಕು, ಒಳಗಡೆ ಸ್ವಲ್ಪ ಹಿಟ್ಟು ಥರ ಇದೆ ಅಂತ ಮತ್ತೆ ಬೇಯಿಸೋದು ಬೇಡ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಒಗ್ಗರಣೆ ಸೌಟಲ್ಲಿ 1-2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಬೆಣ್ಣೆನ ಕರಗಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗದ ಮೇಲೆ ಅದನ್ನು ಹಿಟ್ಟಿಗೆ ಹಾಕಿಬಿಟ್ಟು ಹಿಟ್ಟು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದನ್ನ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಈ ರೀತಿ ಚಕ್ಲಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ಈ ಹಿಟ್ಟು ಈಗ ತಣ್ಣಗಾಗಿದೆ ನೋಡಿ, ಮಿಕ್ಸ್ ಮಾಡಿಟ್ಟಿರೋದು. ಈಗ ಹದ ಕರೆಕ್ಟಾಗಿ ಗೊತ್ತಾಗ್ತಿದೆ, ಆವಾಗ ತೆಳ್ಳಗನ್ಸಿದ್ರೂ ಈಗ ಚಕ್ಲಿ ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಸರಿಯಾಗಿ ಆಗಿರುತ್ತೆ. ಅದಕ್ಕೆ ಸ್ಟೀಮ್ ಮಾಡುವಾಗ ಜಾಸ್ತಿ ಕುಕ್ ಮಾಡ್ಕೋಬಾರ್ದು, ಜಾಸ್ತಿ ಬೇಯಿಸ್ಕೊಂಡು ಗಟ್ಟಿ ಮಾಡ್ಕೋಬಿಟ್ರೆ ಆಮೇಲೆ ಚಕ್ಲಿ ಹಿಟ್ಟು ತುಂಬಾ ಗಟ್ಟಿಯಾಗುತ್ತೆ. ನಾನು ತೋರಿಸಿರೋ ಹದದಲ್ಲಿ ಮಾಡಿಕೊಂಡ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಹಿಟ್ಟು ಅಷ್ಟೇ ಕರೆಕ್ಟಾಗಿದೆ. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಬೇಕನ್ಸಿದ್ರೆ, ನಿಮಗೆ ಸ್ವಲ್ಪ ಹಿಟ್ಟು ಗಟ್ಟಿ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರನ್ನು ಕುದಿಸ್ಬಿಟ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ನಾದ್ಕೊಂಡ್ರೆ ಸರಿಯಾಗತ್ತೆ. ಬೇಕಾದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ, ಬಟ್ ತಣ್ಣಗಿರೋ ನೀರನ್ನು ಹಾಕ್ಕೊಳ್ಳೋದು ಬೇಡ, ಬಿಸಿ ನೀರನ್ನೇ ಹಾಕ್ಕೋಬೇಕು. ಈಗ ಇದನ್ನ ಚಕ್ಲಿ ಮೌಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ಚಕ್ಲಿ ಮೌಲ್ಡಿಗೆ ಹಿಟ್ಟನ್ನು ಹಾಕುವಾಗೂ ಚೆನ್ನಾಗಿ ನಾದ್ಕೊಂಡು ಹಾಕ್ಕೋಬೇಕು. ಹಿಟ್ಟು ನಾದದಷ್ಟು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ಚಕ್ಲಿ ಒತ್ತೋದು ಅಷ್ಟೇ, ತುಂಬ ಒಂದೇ ಸಲ ಒತ್ತಿ ಇಡಬಾರ್ದು, ಸ್ವಲ್ಪ ಸ್ವಲ್ಪ ಒತ್ಕೊಂಡು ಒಂದೊಂದು ಪ್ಲೇಟಷ್ಟು ಚಕ್ಲಿ ಒತ್ತಿಬಿಟ್ಟು ಅದನ್ನ ಕರೆದಾದ್ಮೇಲೆ ಮತ್ತೆ ನೆಕ್ಸ್ಟ್ ಚಕ್ಲಿ ಒತ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲಾದರೆ ಚಕ್ಲಿ ಹಿಟ್ಟು ಒಣಗದಾಗಿ ಚಕ್ಲಿ ಚೆನ್ನಾಗಾಗಲ್ಲ. ಚಕ್ಲಿನ ಕರಿಯೋದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ, ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಅಡುಗೆಗಳಲ್ಲಿ ಹೆಚ್ಚಾಗಿ ನಾವು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತೀವಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು.
ನೀವು ಅಡುಗೆಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಆ ಎಣ್ಣೆನ ಚೆನ್ನಾಗಿ ಕಾಸ್ಕೊಂಡು ಆಮೇಲೆ ಚಕ್ಕಿನ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ, ಈ ರೀತಿ ಒಂದೊಂದಾಗಿ ಚಕ್ಕಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಇದನ್ನ ಮತ್ತೊಂದು ಸೈಡು ಹೀಗೆ ನಿಧಾನಕ್ಕೆ ತಿರುಗಿಸಾಕೊಳ್ತಾ ಇದ್ದೀನಿ. ಚಕ್ಕಿ ಡೀಪ್ ಫ್ರೈ ಮಾಡುವಾಗಲೂ ಒಂದು ಟ್ರಿಕ್ ಇದೆ, ನಾವು ಹಾಕಿದ ತಕ್ಷಣ ಈ ರೀತಿ ತುಂಬ ಬಬಲ್ಸ್ ಬರುತ್ತೆ ನೋಡಿ. ಹಾಗೆಯೇ ಚಕ್ಕಿ ಬೇಯ್ತಾ ಬಂದ ತಕ್ಷಣ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮೇಲ್ಗಡೆ ಏನು ನೊರೆ ಬರ್ತಾ ಇದೆ ಆ ನೊರೆ ಎಲ್ಲ ಕಡಿಮೆ ಆಗುತ್ತೆ. ಆವಾಗ ಚಕ್ಕಿ ಬೆಂದಿದೆ ಅಂತ ಅರ್ಥ. ಅದು ಬೇಯ್ತಾ ಕ್ರಿಸ್ಪಿ ಆಗ್ತಾ ಬಂದ ಹಾಗೆ ಮೇಲಿನ ನೊರೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ನೊರೆ ಪೂರ್ತಿ ಕಡಿಮೆ ಆಗಿದೆ, ಚಕ್ಕಿ ಪೂರ್ತಿ ಬೆಂದಿದೆ. ಈಗ ಇದನ್ನ ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅಥವಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ಅಮೂಲ್ಯವಾದದ್ದು. ಹಾಗೆ ನಾನು ಫ್ಯೂಚರಲ್ಲಿ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೀದೇ ಪ್ರೆಸ್ ಮಾಡಿ, ನಾನು ಹಾಕೋ ಎಲ್ಲ ವಿಡಿಯೋಸ್ನ ತಪ್ಪದೆ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಾನೆಲ್ಲ ಚಕ್ಕಿನ ಕರೆದ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂದು ಚಕ್ಕಿ ಶೇಪ್ ಸ್ವಲ್ಪ ಸರಿ ಬರಲಿಲ್ಲ, ಯಾಕಂದರೆ ನಾನು ಚಕ್ಕಿ ಒತ್ತುವಾಗ ಹಿಟ್ಟು ಸ್ವಲ್ಪ ಕಟ್ಟಾಗ್ತಾ ಇತ್ತು. ಅದು ಯಾಕೆ ಅಂತಲೂ ಹೇಳ್ತೀನಿ, ನಾವು ಹಾಕೋ ಬೆಣ್ಣೆ ಸ್ವಲ್ಪ ಜಾಸ್ತಿ ಆದರೂ ಸಹ ಒತ್ತುವಾಗ ಕಟ್ಟಾಗಿ ಬರುತ್ತೆ, ಅದು ಒಂದು ರೀಸನ್ನು. ಇಲ್ಲ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಅಥವಾ ಮೆತ್ತಗಾದರೆ ಅಥವಾ ನಾವು ಹಿಟ್ಟನ್ನು ನಾದಿರೋದು ಕಡಿಮೆ ಆದರೂ ಸಹ ಈ ರೀತಿ ಆಗುತ್ತೆ. ಬಟ್ ನಂದು ಸ್ವಲ್ಪ ಬೆಣ್ಣೆ ಜಾಸ್ತಿ ಆಗಿತ್ತು, ಅದಕ್ಕೆ ಸ್ವಲ್ಪ ಕಟ್ಟಾಗ್ತಿತ್ತು, ತುಂಬ ಕಟ್ಟಾಗ್ತಿರಲಿಲ್ಲ. ಬಟ್ ಚಕ್ಕಿ ಅಂತೂ ತುಂಬಾ ಸೂಪರಾಗಿ ಬಂದಿದೆ, ಸ್ವಲ್ಪನೂ ಆಯಿಲಿ ಇಲ್ಲ ನೋಡಿ. ಈ ರೀತಿ ಚಕ್ಕಿ ಮುಟ್ಟಿದ್ರೆ ಕೈಗೊಂದು ಸ್ವಲ್ಪ ಎಣ್ಣೆ ತಾಕ್ತಾ ಇಲ್ಲ, ಹಾಗೆಯೇ ತುಂಬಾ ಕ್ರಿಸ್ಪಿಯಾಗಿದೆ. ಸ್ವಲ್ಪ ಮುಟ್ಟಿದ್ರೂ ಸಾಕು ನೋಡಿ, ಇಷ್ಟು ಕ್ರಿಸ್ಪಿಯಾಗಿದೆ. ಟೇಸ್ಟು ಅಷ್ಟೇ, ತುಂಬ ಸಖತ್ತಾಗಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ಹಾಗೆ ಎಣ್ಣೆನೂ ತುಂಬ ಕಡಿಮೆ ಇದೆ. ಕೆಲವೊಮ್ಮೆ ಚಕ್ಕಿ ಅಥವಾ ಡೀಪ್ ಫ್ರೈಡ್ ಐಟಮ್ ಮಾಡಿದಾಗ ಎಣ್ಣೆ ತುಂಬ ಕುಡಿಯುತ್ತೆ, ಇದು ನೋಡಿ ಒಂದು ಸ್ವಲ್ಪನೂ ಎಣ್ಣೆ ಅನಿಸಲ್ಲ. ಈ ಚಕ್ಕಿನ ಆರಾಮಾಗಿ ಒಂದು ತಿಂಗಳವರೆಗೆ ಏಟೈಟ್ ಡಬ್ಬದಲ್ಲಿ ಹಾಕಿಟ್ಕೊಂಡು ತಿನ್ಬೋದು. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ನಾನು ಈಗಾಗಲೇ ಹಾಕಿರೋ ವಿಡಿಯೋಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುವಂತಹ ವಿಡಿಯೋ ಯಾವುದಾದ್ರೂ ಇದ್ದರೆ ಆ ವಿಡಿಯೋನೂ ಸಹ ಮರಿದೆ ನೋಡಿ, ನನಗೆ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.